ಶಿವಮೊಗ್ಗ ಘಟನೆ ಬಗ್ಗೆ ರಾಮಲಿಂಗಾರೆಡ್ಡಿ ಅವರ ಸ್ಟೇಟ್ಮೆಂಟ್ಗೆ ಈಗ ಒಲ್ಟ ಹೊಡೆದಿದ್ದಾರೆ. ಅಂದರೆ ಹಿಂದೆ ಹೇಳಿರುವಂಥ ಸ್ಟೇಟ್ಮೆಂಟ್ ಬೇರೆ, ಇವಾಗ ಕೊಡ್ತಾ ಇರುವಂಥ ಸ್ಪಷ್ಟನೆ ಬೇರೆ. ಶಿವಮೊಗ್ಗ ಘಟನೆ ಹೇಳಿಕೆ ಬಗ್ಗೆ ಉಲ್ಟ ಹೊಡೆದಿದ್ದಾರೆ ರಾಮಲಿಂಗಾರೆಡ್ಡಿ. ಆ ರೀತಿ ನಾನು ಹೇಳಿಲ್ಲ, ತಪ್ಪು ಮಾಡಿದವರ ಮೇಲೆ ಕ್ರಮ ಆಗಲಿ, ಬಿಜೆಪಿ ವೇಷ ಮರೆಸಿ ಮಾಡುತ್ತೆ ಅಂದಿದ್ದು ಹಳೆಯ ಘಟನೆ ಬಗ್ಗೆ, ಮೊನ್ನೆ ನಡೆದಿರುವಂತಹ ಶಿವಮೊಗ್ಗ ಘಟನೆ ಬಗ್ಗೆ ಹೇಳಿಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಜನರಲ್ ಆಗಿ ಯಾವ ರೀತಿ ಮಾಡ್ತಾರೆ ಅದನ್ನು ಹೇಳಿದ್ದೆ ಅಷ್ಟೇ. ಮಂಗಳೂರು ಏರ್ಪೋರ್ಟಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಶಿವಮೊಗ್ಗ ಘಟನೆಯನ್ನು ಆಧರಿಸಿ ಈ ರೀತಿಯಾಗಿ ಹೇಳಿಕೆ ನೀಡಿಲ್ಲ, ಅವರು ಸಾಮಾನ್ಯವಾಗಿ ಆ ರೀತಿ ಮಾಡ್ತಾರೆ ಅಂತ ಹೇಳಿದೆ ಅಷ್ಟೇ. ಶಿವಮೊಗ್ಗ ಘಟನೆಯಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಕ್ರಮ ಆಗತ್ತೆ, ಆ ಕ್ರಮವನ್ನು ಕೂಡ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ. ಶಿವಮೊಗ್ಗ ಮತ್ತು ನನ್ನ ಹೇಳಿಕೆಗೆ ಯಾವುದೇ ಸಂಬಂಧ ಇಲ್ಲ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗಲಿ ಕ್ರಮ ಆಗತ್ತೆ ಅಂತ. ಸೊ ಹಾಗಾಗಿ ಈ ಹಿಂದೆ ಪುಲಿಕೇಶಿ ನಗರ ಗಲಾಟೆಯಲ್ಲೂ ಕೂಡ ನಾನು ಅದನ್ನೇ ಹೇಳಿದೆ, ನಾನು ಗೃಹ ಮಂತ್ರಿ ಆಗಿದ್ದವನು, ನನಗೆ ಕಾನೂನು ಗೊತ್ತಿಲ್ವಾ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಸೊ ರೈತರು, ಕನ್ನಡ ಪರ ಹೋರಾಟಗಾರರು, ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿ ಹೋರಾಟಗಾರರ ಕೇಸನ್ನು ವಾಪಸ್ ಪಡಿತೀವಿ ಅನ್ನುವಂಥ ವಿಚಾರ. ಸೊ ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು, ಪೊಲೀಸರ ಮೇಲೆ ಹಲ್ಲೆ ಆಗದ ಕೆಲವೊಂದಿಷ್ಟು ಕೇಸ್ಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ನೋಡ್ತೀವಿ ಮುಂದಿನ ದಿನಗಳಲ್ಲಿ, ನೋಡೋಣ ಅಂತೇಳಿ. ಸೊ ಇಂಥವುಗಳನ್ನು ಮಾತ್ರ ನಾವು ವಾಪಸ್ ಪಡೆಯಲು ಶಿಫಾರಸು ಮಾಡ್ತೀವಿ ಅಂತೇಳಿ. ಸೊ ಅದು ಬಿಟ್ಟರೆ ಕೋಮುಗಲಭೆ ಕೇಸ್ಗಳಲ್ಲಿ ಶಿಫಾರಸು ಮಾಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮೊನ್ನೆ ನಡೆದಿರುವಂಥ ಶಿವಮೊಗ್ಗ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ಸೊ ಆ ಒಂದು ಹೇಳಿಕೆಯನ್ನು ಈಗ ತಿರುಚಿದ್ದಾರೆ. ಸೊ ಮೊನ್ನೆ ಏನು ನಡೀತಲ್ಲ, ಈದ್ ಮಿಲಾದ ಸಂದರ್ಭದಲ್ಲಿ, ಅಂದರೆ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಗಲಭೆ ಆಗತ್ತೆ ಶಿವಮೊಗ್ಗದಲ್ಲಿ. ಸೊ ಈ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ಬೇರೆ ಬೇರೆ ರೀತಿಯಾದ ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು, ಕೆಲವೊಂದಿಷ್ಟು ನಾಯಕರು ಅಲ್ಲಿ ಬೇಕಂತಲೇ ಈ ಒಂದು ಘಟನೆ ಆಗಬೇಕು ಅಂಥೇಳಿ ಮಾಡ್ತಿದ್ದಾರೆ ಅಂಥೇಳಿ ಬಿಜೆಪಿ ನಾಯಕರ ವಾದ. ಮತ್ತೊಂದು ಕಡೆ ಅದೊಂದು ಎಲ್ಲೋ ಒಂದು ಕಡೆ ಅದು ಚಿಕ್ಕ ಘಟನೆ ಆಗಿದೆ, ಇಂಥ ಘಟನೆ ಆಗಬಾರ್ದು ಅಂತೇನಿಲ್ಲ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಕೂಡ ಮಾತನಾಡಿದರು. ಅದೇ ರೀತಿಯಾಗಿ ಶಿವಮೊಗ್ಗ ಘಟನೆ ಹೇಳಿಕೆಯ ಬಗ್ಗೆ ಈಗ ರಾಮಲಿಂಗಾರೆಡ್ಡಿ ಅವರು ಉಲ್ಟಾ ಹೊಡೆದಿದ್ದಾರೆ. ಆ ರೀತಿ ನಾನು ಹೇಳಿಕೆ ಕೊಟ್ಟಿಲ್ಲ, ತಪ್ಪು ಮಾಡಿದವರ ಮೇಲೆ ಕ್ರಮ ಆಗತ್ತೆ, ಆಗಲೇಬೇಕು, ಬಿಜೆಪಿ ವೇಷವನ್ನು ಮರೆಸಿ ಮಾಡತ್ತೆ ಅಂಥೇಳಿ ನಾನು ಹೇಳಿದ್ದು ಈ ಘಟನೆ ಬಗ್ಗೆ ಅಲ್ಲ. ಅಂದರೆ ಮೊನ್ನೆ ನಡೀತಲ್ಲ ಈ ತುಮಕೂರು ಈ ಶಿವಮೊಗ್ಗ ಘಟನೆ ಏನು ಆಗಿತ್ತಲ್ಲ, ಆ ಘಟನೆ ಬಗ್ಗೆ ನಾನು ಹೇಳಿಲ್ಲ, ಹಿಂದೆ ಆಗಿರುವಂಥ ಘಟನೆ ಬಗ್ಗೆ ಹೇಳಿದ್ದೆ ಅಂಥೇಳಿ ತಮ್ಮ ಹೇಳಿಕೆಯನ್ನು ತಿರುಚಿದ್ದಾರೆ. ಸೊ ಬಿಜೆಪಿ ಜನರಲ್ ಆಗಿ ಯಾವ ರೀತಿಯಾಗಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಏನು ಹೇಳಿಲ್ಲ ಅಂತ. ಇವತ್ತು ಮಂಗಳೂರು ಏರ್ಪೋರ್ಟಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಎಸ್, ಮತ್ತಷ್ಟು ಡೀಟೇಲ್ಸ್ ಹೇಳ್ತಾರೆ ನಮ್ಮ ಪ್ರತಿನಿಧಿ ಸಂಶೀರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಶೀರ್, ಈಗ ತಮ್ಮ ಹೇಳಿಕೆಯನ್ನು ಒಲ್ಟಾ ಹೊಡಿತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸೊ ಆವಾಗಿನ ಹೇಳಿಕೆ ಏನು, ಇವಾಗೇನು ಹೇಳ್ತಿದ್ದಾರೆ? ಹೌದು, ಮುಖ್ಯವಾಗಿ ಶಿವಮೊಗ್ಗದಲ್ಲಿ ಆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಹೇಳಿಕೆಯನ್ನೇ ಕೂಡ ನೀಡಿದ್ರು. ಅದರಲ್ಲಿ ಅವರು ಹೇಳುವಂತಹ ಪ್ರಕಾರ, ನಾನು ಶಿವಮೊಗ್ಗ ಗಲಭೆಯಲ್ಲಿ ನೇರವಾಗಿ ಬಿಜೆಪಿ ಕೈವಾಡಿದೆ ಅಂತ ನಾನು ಮೊದಲ ಹೇಳಿಕೆಯಲ್ಲಿ ಹೇಳಿಲ್ಲ, ಆ ಅರ್ಥನೂ ಇರಲಿಲ್ಲ. ಆದರೆ ಸಾಮಾನ್ಯವಾಗಿ ಬಿಜೆಪಿಯವರು ಯಾವ ರೀತಿ ನಡೆದುಕೊಳ್ಳುತ್ತಾರೆ ಎಂದಷ್ಟು ಹೇಳಿಕೆಯನ್ನ ನೀಡಿದ್ದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆ ಒಂದು ಸ್ಪಷ್ಟನೆ ನೀಡಿರುವಂತದ್ದು. ಕಾನೂನು ಎಲ್ರಿಗೂ ಒಂದೇ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಶಿವಮೊಗ್ಗ ಗಲಭೆಯಲ್ಲಿ ತಪ್ಪು ಮಾಡಿದವರೆಲ್ಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಅಂತ ಅವರು ಸ್ಪಷ್ಟನೆಯನ್ನ ನೀಡಿದ್ರು. ಜೊತೆಗೆ ಪುಲಿಕೇಶಿ ನಗರದಲ್ಲಿ ಗಲಭೆ ನಡೆದಾಗ ಬಿಜೆಪಿ ನೇತೃತ್ವದ ಸರ್ಕಾರ ಅವತ್ತು ಇತ್ತು, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಆಗಲೂ ನಾವು ಹೇಳಿದ್ದೇವೆ ಅಂತ ಅವರು ಸ್ಪಷ್ಟನೆ ನೀಡಿರುವಂತದ್ದು. ಜೊತೆಗೆ ಗಲಭೆಕೋರರ ವಿರುದ್ಧ ದಾಖಲಾಗಿದ್ದ ನೂರಾರು ಕೇಸುಗಳನ್ನ ಬಿಜೆಪಿ ನೇತೃತ್ವದ ಸರ್ಕಾರ ಏನಿತ್ತು ಅವತ್ತು ಅದನ್ನೆಲ್ಲ ವಾಪಸ್ ಪಡೆಯಲಾಗಿತ್ತು. ಪ್ರತಿಭಟನಾ ನಿರತ ರೈತರು, ಕನ್ನಡ ಚಳವಳಿಗಾರರು ಮೇಕೆದಾಟು ಯೋಜನೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದಂತಹ ಹೋರಾಟಗಾರರ ಮೇಲೆ ದಾಖಲಾಗಿದ್ದ ಕೆಲವೊಂದು ಈ ಮೊಕದ್ದಮೆ ಏನಿತ್ತು ಅದರನ್ನ ಮಾತ್ರ ನಮ್ಮ ಸರ್ಕಾರ ಹಿಂದಕ್ಕೆ ಪಡೆದಿದೆ ಅಂತ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪ್ರತಿಭಟನೆ ವೇಳೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಿರದಿದ್ರೆ, ಪೊಲೀಸರ ಮೇಲೆ ಹಲ್ಲೆ ಆಗಿರದಿದ್ರೆ ಮಾತ್ರ ಮೊಕದ್ದಮೆ ವಾಪಸ್ ಪಡೆಯಲಾಗುತ್ತೆ ಅಂತ ಅವರು ಸ್ಪಷ್ಟನೆಯನ್ನ ಕೂಡ ನೀಡಿರುವಂತದ್ದು. ಜೊತೆಗೆ ಈ ಕೋಮು ಗಲಭೆ ಮಾಡಿದವರ ಯಾವುದೇ ಕೇಸನ್ನು ನಮ್ಮ ಸರ್ಕಾರ ವಾಪಸ್ ಪಡೆದಿಲ್ಲ, ಅಂತಹ ಯಾವುದಾದ್ರೂ ಉದಾಹರಣೆ ಇದ್ರೆ ನನಗೆ ತೋರಿಸಿ ಅಂತ ಅವರು ಇದೇ ವೇಳೆ ಅವರು ಸವಾಲು ಹಾಕಿರುವಂತದ್ದು. ಮುಖ್ಯವಾಗಿ ತಾಕತ್ತಿದ್ರೆ ಶಿವಮೊಗ್ಗದ ರಾಗಿಗುಡ್ಡಕ್ಕೆ ಬಂದು ರಾಮಲಿಂಗಾರೆಡ್ಡಿ ಮಾತನಾಡಲಿ ಅಂತ ಮೊನ್ನೆ ಶಾಸಕ ಚನ್ನಬಸಪ್ಪ ಅವರು ನೀಡಿದ್ದಾರೆ ಎನ್ನಲಾದ ಒಂದು ಹೇಳಿಕೆಗೆ ಅವರು ಇದೇ ವೇಳೆ ಪ್ರತಿಕ್ರಿಯೆ ನೀಡುತ್ತಾ,
ನನಗೆ ತಾಕತ್ತು ಇದೆಯೋ ಇಲ್ಲವೋ ಅವರಿಗೇನು ಗೊತ್ತು. ಏಕವಚನದಲ್ಲಿ ಬೈದರೆ ನನಗೂ ಅದೇ ರೀತಿ ಬೈಯಲು ಬರುತ್ತೆ. ಆದ್ರೆ ಅಂತಹ ಒಂದು ಮಟ್ಟಕ್ಕೆ ನಾನು ಇಳಿಯಲ್ಲ ಅಂತ ಅವರು ಇದೇ ವೇಳೆ ಪ್ರತಿಕ್ರಿಯೆ ನೀಡಿರುವಂತದ್ದು. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಶಂಶಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.